ಸರ್ ಹೇಳಿ, ಚುನಾವಣೆ ಲೋಕಸಭಾ ಕ್ಷೇತ್ರ ಬಂದಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾ ರಮ್ಯ ವರ್ಸಸ್ ಸುಧಾಕರ್ ಹೇಗಿದೆ ವಾತಾವರಣ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಯುವಕ, ಉದ್ಯಮಿ, ವಿದ್ಯಾವಂತ, ಎಲ್ಲದಕ್ಕೂ ಹೆಚ್ಚಾಗಿ ಹೃದಯವಂತ ಒಬ್ಬ ಯುವಕನಿಗೆ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಜೋಗಲು, ಅದಕ್ಕೆ ಧನ್ಯವಾದಗಳು. ಯುವಕರನ್ನು ಮುನ್ನೆಲೆಗೆ ತರೋದಕ್ಕೆ ಕಾಂಗ್ರೆಸ್ ಪಾರ್ಟಿ ಸದಾ ಸಿದ್ಧ ಇರಿದೆ ಅನ್ನೋದಕ್ಕೆ ಈ ಒಂದು ಉದಾಹರಣೆ ಇದೆ. ಈ ಕ್ಷೇತ್ರಕ್ಕೆ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾರು ಎದುರಾಳಿ ಇದ್ದಾರೆ ಅವರನ್ನು ಸಮರ್ಥವಾಗಿ ಎದುರಿಸಬಲ್ಲ ಏಕೈಕ ಯುವ ನಾಯಕ ಅಂತ ಹೇಳಿದ್ರೆ ರಕ್ಷಾರಾಮಯ್ಯ. ರಕ್ಷಾರಾಮಯ್ಯ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು 26ನೇ ತಾರೀಕು ತಾವು ಚಲಾಯಿಸಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು, ಅಭಿವೃದ್ಧಿ ಅಧಿಕಾರವನ್ನು ಮಾಡೋದಕ್ಕೆ ತಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರನ ನಾನು ಕೇಳ್ಕೊಳ್ತೀನಿ. ಸರಿ, ಈಗ ಚುನಾವಣೆ ಅಂತ ಬಂದಾಗ ಈಗ ಒಕ್ಕಲಿಗ ಕಮ್ಯುನಿಟಿ ಅಂತಕ್ಕಂಥದ್ದು ಒಂದು ಓಡಾಡ್ತಾ ಇದೆ ಈ ಬಾರಿ, ಹೇಗೆ ಹೇಳ್ತೀರಿ? ಇಲ್ಲಿ ಯಾವುದೇ ಜಾತಿಯ ಸಮೀಕರಣದ ಆಧಾರದ ಮೇಲೆ ಈ ಚುನಾವಣೆ ನಡೆಯಲ್ಲ. ಚುನಾವಣೆಯ ದೇಶದ ಹಿತದೃಷ್ಟಿಯಿಂದ, ಈ ದೇಶದಲ್ಲಿ ಹಿಂದೆ ಏನೆಲ್ಲ 10 ವರ್ಷಗಳೇ ಆಗಿದೆ ಅವಾಂತರಗಳನ್ನು ನಿವಾರಿಸಬೇಕು ಅಂತ ಹೇಳಿದರೆ, ಬೆಲೆ ಏರಿಕೆಯನ್ನು, ನೋಟನ್ನು ಅಮಾನ್ಯೀಕರಣ ಮಾಡಿದ್ದನ್ನು, ಹಲವಾರು ಪುಲ್ವಾಮಾ ದಾಳಿಯನ್ನು ಅವರು ಯಾಕಾಯಿತು ಅಂತ ಇದುವರೆಗೂ ಸ್ಪಷ್ಟೀಕರಣವೇ ಕೊಡಲಿಲ್ಲ. ಹಾಗಾಗಿ ಸಾಕಷ್ಟು ನಿರಂತರವಾದ ಅವರ ವೈಫಲ್ಯತೆಗಳಿಂದ ಕೇವಲ ಕೆಲವು ಸಂಸ್ಥೆಗಳ ಹಿಡಿತದಲ್ಲಿ ಜನಸಾಮಾನ್ಯರಿಗೆ ತೊಂದರೆಯನ್ನು ಕೊಡ್ತಾ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಬಿಟ್ಟರೆ, ಈ 10 ವರ್ಷಗಳ ಸಾಧನೆಯಲ್ಲಿ 55 ಲಕ್ಷ ಕೋಟಿ ಇದ್ದಂಥ ಸಾಲವನ್ನು 150 ಕೋಟಿಗೂ ಹತ್ತತ್ರ ಹೋಗಿದ್ದಾರೆ. ಅಂದರೆ ಈ ದೇಶದ GDPಯನ್ನು ಮುಂದಿನ 10 ವರ್ಷದಲ್ಲಿ ನಾವು ಇದನ್ನು ಸರಿ ಮಾಡೋದಕ್ಕಾಗಲ್ಲ ಅಂತ ಸರ್ಕಾರವನ್ನು ತಾವೆಲ್ಲ ಕೂಡ ಭಾಳ ವಿಚಾರ ಮಾಡಿ ದೇಶದ ಸಮಗ್ರತೆಗೆ, ಐಕ್ಯತೆಗೆ, ದೀನದಲಿತರು, ಬಡವರು ಎಲ್ಲರಿಗೂ ಕೂಡ ಒಳ್ಳೆಯ ಆಡಳಿತವನ್ನು ಕೊಡ್ತಕ್ಕಂಥ, ಅವರಿಗೆ ಒಂದು ಸಾಥನ್ನು ಕೊಡೋದಕ್ಕೆ ಸಜ್ಜನ ರಾಜಕಾರಣಿ ಅವರನ್ನು ಚುನಾಯಿತನಾಗಿ ಮಾಡಬೇಕಾಗತ್ತೆ. ಇದುವರೆಗೂ ನಡೆದಿರತಕ್ಕಂಥ ಕೇಂದ್ರದ ಎಲ್ಲ ಹಗರಣಗಳನ್ನು ಹೊರತೆಗಿಬೇಕು ಅಂತ ಹೇಳಿದರೆ, ಇಂಥ ಯುವಕರ ಶಕ್ತಿ, ಯುವಕರ ಪಡೆ ಲೋಕಸಭೆಯಲ್ಲಿ ಇರಬೇಕಾಗತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮುಂದೆ ಸರ್ಕಾರ ಆಗತ್ತೆ ಅನ್ನೋ ನಂಬಿಕೆ ಈಗಾಗಲೇ ಬರ್ತಾ ಇದೆ. ಇದನ್ನು ತಾವು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲೂ ಕೂಡ ಕೊಟ್ಟಂಥ ಎಲ್ಲ ಭರವಸೆಗಳನ್ನು ಈಡೇರಿಸಿದಂಥ ಸರ್ಕಾರ ಅಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಕೊಟ್ಟಂಥ, ಅವರೇನು ನಮಗೆ ಪ್ರಣಾಳಿಕೆಯಲ್ಲಿ ಕಳೆದ ಬಾರಿ ಕೊಟ್ಟಿದ್ದಂಥ ಎಲ್ಲ ಭರವಸೆಗಳನ್ನು ಈಡೇರಿಸಿ ಕೊಟ್ಟ ಮಾತನ್ನು ಉಳಿಸ್ಕೊಂಡಿರತಕ್ಕಂಥ ಪಕ್ಷ ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷ, ಸನ್ಮಾನ್ಯ ಸಿದ್ದರಾಮಯ್ಯನವರ ಪಕ್ಷ. ಇದೇ ರೀತಿ ಕೇಂದ್ರದಲ್ಲೂ ಕೂಡ ಏನು ಭರವಸೆಗಳನ್ನು ಕೊಟ್ಟಿದ್ದಾರೆ, ಈಗ 2000 ರೂಪಾಯಿ ಬರತಕ್ಕಂಥ ಮಹಿಳೆಗೆ ಮುಂದೆ 1 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮುಂದೆ ಸರ್ಕಾರ ತಮ್ಮೆಲ್ರಿಗೂ ಕೂಡ ಆ ಭರವಸೆಯನ್ನು ಈಡೇರಿಸ್ತಾರೆ. ಯಾವುದೋ ಜಾತಿ, ಧರ್ಮ ಇವುಗಳ ಮಧ್ಯೆ ಕಲಹವನ್ನು ತಂದಿಟ್ಟು ಸುಮಾರು 10 ವರ್ಷ
ಈ ಕೇಂದ್ರದಲ್ಲಿ ಸರ್ಕಾರವನ್ನು ನಡೆಸಿದೆ. ಆದರೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ಪಕ್ಷ, ಏಕೈಕ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ತಾವು ರಕ್ಷಾರಾಮಯ್ಯನವರಿಗೆ ತಮ್ಮ ಮೂಲ್ಯವಾದ ಮತವನ್ನು ಕೊಡ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮನ್ನು ವಿನಂತಿಸ್ಕೊಳ್ತೀನಿ. ನಮಸ್ಕಾರ.